ಮಂಡ್ಯದ ಹನುಮದಾರಿಗಳ ಸಂಕೀರ್ಣ ಯಾತ್ರೆಯಲ್ಲಿ ಮುಸ್ಲಿಂ ಮಹಿಳೆಯರ ವಿರುದ್ಧ ತುಚ್ಛವಾದ ಹೇಳಿಕೆ ನೀಡಿರುವ ಮಂಗಳೂರಿನ ಕಲ್ಗಟ್ ಪ್ರಭಾಕರ್ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಲಿಂಗಸೂಗೂರಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿತು. ಮಂಗಳೂರಿನ ಕಲ್ಗಟ್ ಪ್ರಭಾಕರ್ ಅವರು ಡಿಸೆಂಬರ್ 24ರಂದು ಮಂಡ್ಯದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ಣ ಯಾತ್ರೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಮಹಿಳೆಯರ ಕುರಿತು ನೀಡಿದ ಕೆಟ್ಟದಾದ ಹೇಳಿಕೆ ನಿಜಕ್ಕೂ ಖಂಡನೀಯವಾಗಿದೆ. ಮಂಡ್ಯ ಗಂಡು ಮೆಟ್ಟಿದ ನೆಲ ಎಂದೆಲ್ಲ ಹೇಳಿಕೊಂಡು ಗಂಡಿನ ವೈಭವೀಕರಣ ಮಾಡುವುದರ ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆ ತೀರಾ ತುಚ್ಛವಾಗಿ ಮಾತನಾಡಿದ್ದಾರೆ. ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕುವ ವಿಷಯದಲ್ಲಿ ಮಾತನಾಡಿ ಹೆಣ್ಣಿನ ಶಿಕ್ಷಣ ಗಳಿಸುವ ಹಕ್ಕನ್ನು ಅಪಮಾನಿಸಿದ್ದಾರೆ. ಹಸಿ ಹಸಿ ಸುಳ್ಳುಗಳನ್ನು ಹೇಳುತ್ತಾ ಮುಸ್ಲಿಮರ ವಿರುದ್ಧ ಕೀಳಾದ ಭಾಷೆಯನ್ನು ಬಳಸುತ್ತಾ ಕೋಮು ಪ್ರಚೋದಿತ ಭಾಷಣಗಳನ್ನು ಮಾಡಿ ಸಮಾಜದ ಶಾಂತಿ ಮತ್ತು ನೆಮ್ಮದಿಯನ್ನು ಕದಡುವ ಈ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ವಿಧಿಸಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ. ಮಂಗಳೂರಿನ ಕಲ್ಲಡಕರ್ ಪ್ರಭಾಕರ್ ಭಟ್ ಇವರು ದಿನಾಂಕ 24/12/2023 ಮಂಡ್ಯದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ಣ ಯಾತ್ರೆಯಲ್ಲಿ ಭಾಗವಹಿಸಿ ಮುಸ್ಲಿಂ ಮಹಿಳೆಯರ ಕುರಿತು ಸೂಕ್ಷವಾದ ಹೇಳಿಕೆ ನಿಜಕ್ಕೂ ಖಂಡನೀಯವಾಗಿರುತ್ತದೆ. ಸಂಕೀರ್ಣ ಯಾತ್ರೆಯಲ್ಲಿ ಭಾಗವಹಿಸಿ ಸದತಿ ಕಾರ್ಯಕ್ರಮದಲ್ಲಿ ಹೋದ ಪ್ರಭಾಕರ ಅಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ, ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಶೋಷಣೆಯ ಬಗ್ಗೆ ಮಾತನಾಡಬೇಕಿತ್ತು. ಮಕ್ಕಳು ಹಿಜಾಬ್ ಹಾಕುವ ಸ್ವಾತಂತ್ರ್ಯ ಸಿಕ್ಕರೆ ಶಾಲೆಗೆ ಬರುತ್ತೇನೆ ಎನ್ನುತ್ತಾರೆ, ಅವರು ಹೇಗೆ ಶಾಲೆಗೆ ಬರುತ್ತಾರೆ ಎಂದು ನೋಡಿಕೊಳ್ಳುತ್ತೇವೆ ಎನ್ನುವ ರೀತಿಯಲ್ಲಿ ಹೆಣ್ಣಿನ ಶಿಕ್ಷಣ ಗಳಿಸುವ ಹಕ್ಕನ್ನು ಅಪಮಾನಿಸಿದ್ದಾರೆ. ಕಲ್ಲಡ್ಕ ಭಟ್ ಅವರು ಒಂದು ಸಾರ್ವಜನಿಕ ಸಂಕೀರ್ಣ ಭಾಷಣಕ್ಕೆ ಇನ್ನೊಮ್ಮೆ ಬರಬಾರದು. ಅವರಿಗೆ ಬಂಧಿಸಲೇಬೇಕು. ಅವರಿಗೆ ಧಿಕ್ಕಾರವಾಗಿದೆ. ಮುಸ್ಲಿಮ ಮಹಿಳೆಯರ ಬಗ್ಗೆ, ಮುಸ್ಲಿಮರ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಒಂದು ಅಪಮಾನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂ ಹಿಂದ್ನ ಮಹಿಳಾ ಘಟಕದ ಅಧ್ಯಕ್ಷೆ ಆರ್ಷಿಯಾ ಬೇಗಂ, ಸದಸ್ಯರಾದ ಪರ್ವಿನ್ ಬೇಗಂ, ಮುಸ್ತಾನ್ ಬಿ, ಆಯಿಷಾ ಬೇಗಂ, ಖಾತೀಜಾ, ಹಮೀದಾ ಬಾನು, ಜೈತೂನ್ ಬೇಗಂ ಸೇರಿದಂತೆ ಇನ್ನೂ ಅನೇಕರು ಇದ್ದರು.